ಇದಕ್ಕೂ ಬೆಸ್ಕಾಂ ನಿರ್ಲಕ್ಷ್ಯದಿಂದ ತುಮಕೂರಿನ ಪಾಳ್ಯ ಗ್ರಾಮ ಕಳೆದ ಮೂರು ದಿನಗಳಿಂದ ಕತ್ತಲೆಯಲ್ಲೇ ದಿನ ದೂಡ್ತಾ ಇದೆ. ಭಾರಿ ಮಳೆಯಿಂದ ವಿದ್ಯುತ್ ಕಂಬಗಳು ಹಾಗೂ ವೈರ್ಗಳು ಮನೆಗಳ ಮೇಲೆ ಬಿದ್ದಿವೆ. ಮೂರು ದಿನ ಕಳೆದರೂ ಕೂಡ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ. ಆದ್ದರಿಂದ ಮೂರು ದಿನಗಳಿಂದ ಗ್ರಾಮ ಕತ್ತಲೆಯಲ್ಲಿದೆ. ಪಾರಂಪರಿಕ ನಗರ ಮೈಸೂರಿನಲ್ಲಿ ಮತ್ತೊಂದು ಪಾರಂಪರಿಕ ಕಟ್ಟಡ ಕುಸಿದಿದೆ. ವಾಣಿ ವಿಲಾಸ ರಸ್ತೆ ಭಾಗದ ಕಟ್ಟಡದ ಮೇಲ್ಛಾವಣಿ ಕುಸಿದಿದ್ದು ಅದೃಷ್ಟವಶಾತ್ ಮೂವರು ಸಾರ್ವಜನಿಕರು ಪಾರಾಗಿದ್ದಾರೆ. 1927 ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾದ ಮಾರುಕಟ್ಟೆ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದೆ. ಆದ್ದರಿಂದ ಇಂದು ಮಾರುಕಟ್ಟೆಯ ಅಂಗಡಿ ಮಳಿಗೆಗಳ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ದೊಡ್ಡಬಳ್ಳಾಪುರದಲ್ಲಿ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಧುರನ ಹೊಸಹಳ್ಳಿ ಗ್ರಾಮದ ದಲಿತ ಕೇರಿಗೆ ನೀರು ಬಿಡಲು ವಾಟರ್ಮ್ಯಾನ್ ನಿರಾಕರಿಸಿದ್ದ. ವಾಟರ್ಮ್ಯಾನ್ ನಡೆ ಖಂಡಿಸಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು. ಘಟನೆಯ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಪ್ರತಿ ಮನೆ ಮನೆಗೂ ತೆರಳಿ ಸಮಸ್ಯೆ ಆಲಿಸಿದ್ದಾರೆ. ವಾಟರ್ಮ್ಯಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದಲ್ಲಿ ಮತ್ತೊಂದು ಬೋರ್ವೆಲ್ ಹಾಕಿಸಲು ನಿರ್ಧರಿಸಿದ್ದಾರೆ. ಹೊಸಹಳ್ಳಿನಲ್ಲಿ ಈ ತರ ಕಾಲೋನಿ ನೀರು ಹೋಗ್ತಿಲ್ಲ ಅಂತೇಳಿ ನಮಗೆ ಮಾಹಿತಿ ಬಂತು. ಮಾಹಿತಿ ಬರ್ತಾ ಇದ್ದಂಗೆ ಗ್ರಾಮಕ್ಕೆ ನಾನೇ ಕುಂದು ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಜನರನ್ನ ಜೊತೆಗೆ ಸಂಬಂಧಪಟ್ಟಂತ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿನ ಎಲ್ಲರನ್ನೂ ಕುಂಡಿಸ್ಕೊಂಡು ಮನವರಿಕೆ ಮಾಡಿಕೊಟ್ಟೆ. ಖುದ್ದು ನಾನು ಸಹ ಒಂದು 4 ಗಂಟೆಗಳ ಕಾಲ ಗ್ರಾಮದಲ್ಲೇ ಇದ್ದು ಸಂಬಂಧಪಟ್ಟಂತ ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ತಾರೆ, ಕಾಲೋನಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಏನೇನು ಕ್ರಮ ತಗೋಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿದ್ದೀನಿ. ಜೊತೆಗೆ ಅಲ್ಲಿದ್ದ ಗ್ರಾಮಸ್ಥರ ಮೂಲಕನೇ ಸಂಬಂಧಪಟ್ಟಂತ ನೀರಿನ ಮೂಲಗಳು ಸಿಸ್ಟಮ್ ಸುತ್ತಲೂ ಸಹ ಸ್ವಚ್ಛತೆಗೆ ಅವರೇ ಮುಂದೆ ಬಂದು ನೇಣು ಬಿಗಿದ ಸ್ಥಿತಿಯಲ್ಲಿ 8 ತಿಂಗಳ ಗರ್ಭಿಣಿಯ ಶವ ಪತ್ತೆಯಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಕಳೆದ ವರ್ಷ ಆಸಿಫ್ ಪಾಷಾ ಜೊತೆ ಮಿಸ್ಬಾ ಕೌಸರ್ ಮದುವೆಯಾಗಿತ್ತು. ಆದರೆ ಇಂದು ಗಂಡನ ಮನೆಯಲ್ಲಿ ಗರ್ಭಿಣಿ ಮಿಸ್ಬಾ ಕೌಸರ್ ಶವವಾಗಿ ಪತ್ತೆಯಾಗಿದ್ದಾಳೆ. ಮೃತಳ ತಂದೆ ಸೈಯದ್ ಮುಸ್ತಾಕ್ ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಶಿಡ್ಲಘಟ್ಟ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಯಾದಗಿರಿಯ ಹೊನಗೇರ ಆಸ್ಪತ್ರೆಯಲ್ಲಿ ಲಂಚಬಾಕ ನರ್ಸ್ ವಿಡಿಯೋ ವೈರಲ್ ಆಗಿದೆ. ಏಪ್ರಿಲ್ 13 ರಂದು ಹೆರಿಗೆಗೆಂದು ಬಂದ ರೋಗಿಯ ಕುಟುಂಬಸ್ಥರಿಂದ ಸ್ಟಾಫ್ ನರ್ಸ್ ಮೋನಿಕಾ 1,000 ರೂಪಾಯಿ ಬೀಕಿದ್ದಾಳೆ. ಏಪ್ರಿಲ್ 13 ರಂದು ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಒಂದು ವಿಸ್ಮಯ ನಡೆದಿದೆ. ಆಲೇಖಾನ್ ಹೊರಟ್ಟಿ ಸಮೀಪದ ಗುಳಿಗಮ್ಮ ದೇವಿಯ ಮೂಲ ವಿಗ್ರಹ ಪತ್ತೆಯಾಗಿದೆ. ಏಪ್ರಿಲ್ 24 ರಂದು ನಡೆದಿದ್ದ ಜಾತ್ರೆ ವೇಳೆ ಗುಳಿಗಮ್ಮ ಕ್ಷೇತ್ರದಿಂದ 4 ಕಿಲೋಮೀಟರ್ ದೂರದ ಮರದ ಕೆಳಗೆ ಮೂಲ ವಿಗ್ರಹ ಇದೆ ಅಂತ ದೈವ ದರ್ಶನದಲ್ಲಿ ದೇವಿಯೇ ಹೇಳಿದ್ಲು. ಆ ಮರದ ಕೆಳಗೆ ನೋಡಿದಾಗ ಕಂಚಿನ ಮೂರ್ತಿ, ಗಂಟೆ ಹಾಗೂ ಕತ್ತಿ ಪತ್ತೆಯಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿಗೆ ಇಲ್ಲೊಬ್ಬ ವಿದ್ಯಾರ್ಥಿನಿ ಸಾಕ್ಷಿಯಾಗಿದ್ದಾಳೆ. ಮಂಡ್ಯ ಚಿನಕುರುಳಿ ಗ್ರಾಮದ ಐಶ್ವರ್ಯ ಎಂಬ ವಿದ್ಯಾರ್ಥಿನಿ ತಾಳಿ ಕಟ್ಟಿಸಿಕೊಂಡು ಪರೀಕ್ಷೆಗೆ ಹಾಜರಾಗಿದ್ದಾಳೆ. ಲಿಂಗಾಪುರ ಗ್ರಾಮದ ಐಶ್ವರ್ಯಗೆ ಇಂದು ಮದುವೆ ನಿಗದಿಯಾಗಿತ್ತು. ಇವತ್ತೇ ಬಿಕಾಂ ಪರೀಕ್ಷೆಯೂ ಇತ್ತು. ಆದ್ರಿಂದ ಐಶ್ವರ್ಯ ತಾಳಿ ಕಟ್ಟಿಸಿಕೊಂಡು ಮದುವೆಗೆ ಹಾಜರಾಗಿದ್ದಾಳೆ. ಪರೀಕ್ಷೆ ಮುಗಿಯುವ ತನಕ ಕಾಲೇಜ್ ಕ್ಯಾಂಪಸ್ನಲ್ಲಿ ಕಾದು ಬಳಿಕ ಪತಿ ಹಾಗೂ ಕುಟುಂಬಸ್ಥರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಪರೀಕ್ಷೆ ಮುಗಿದ ಬಳಿಕ ಅವಿನಾಶ್ ಕುಟುಂಬಸ್ಥರು ಮನೆಯನ್ನು ತುಂಬಿಸಿಕೊಂಡಿದ್ದಾರೆ.